ಬೆಳಗ್ಗೆನೂ ಒಂದು ಮಾತು ಹೇಳಿದ್ದಾರೆ ಸರ್ ಎಮ್ ಎಲ್ ಅವರು, ನಾನೇ 20 ವರ್ಷ ಎಮ್ ಎಲ್ ಎ ಆಗಿರ್ತೀನಿ, ನನ್ನ ಮಗನ ಎಮ್ ಎಲ್ ಎ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಬಹಳ ಆಭಾರಿಯಾಗಿದ್ದೇನೆ. ಅವರ ಈ ರೀತಿಯ ಉಡಾಫೆ ಮಾತುಗಳು, ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ, ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ. ಇದು ಹಿಂಗೆ ಮುಂದುವರಿಲಿ, ಇವ್ರ ಮಾತಿಗೆ ಮುಂದುವರಿಬೇಕು, ಇವ್ರ ನಡೆಗೆ ಮುಂದುವರಿಬೇಕು, ಇವ್ರ ಡ್ಯಾನ್ಸಿಂಗೇ ಮಾಡಬೇಕು, ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೇನೆ. ಮಾಡಿ, ಇದೇ ರೀತಿ ನೀವು ಮಾಡ್ತಾ ಇರಿ, ಇನ್ನೂ 3 ವರ್ಷ ಇದೆ, ನೀವು ಏನೆಲ್ಲ ಮಾಡಬೇಕು ಈ 3 ವರ್ಷದಲ್ಲಿ ಮಾಡಿ, ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲೆಲ್ಲ ಈ ದೇಶದಲ್ಲೆಲ್ಲ ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಟ್ ಮೈ ಪಾಯಿಂಟ್.